ಡ್ರೈನೇಜ್ ಸಮಸ್ಯೆ ಅಂತ ಜನರು ಹೇಳಿಕೊಂಡ್ರೆ ಕಾರ್ಪೊರೇಟರ್ ಮಾತ್ರ ಬಕೆಟ್ ಹಿಡ್ಕೊಳ್ಳಿ ಎಂದು ಬೇಜವಾಬ್ದಾರಿ ಉತ್ತರ ಕೊಡ್ತಾರಂತೆ. ಹಾಗಾದ್ರೆ ಆ ಮಾತನ್ನ ಹೇಳಿದವರು ಯಾರು, ಅದು ಎಲ್ಲಿ ಸಮಸ್ಯೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಒಂದ್ ಕಡೆ ಡ್ರೈನೇಜ್ ನೀರು, ಪಕ್ಕದಲ್ಲೇ ಇರುವ ಮನೆಗಳು. ಅಬ್ಬಬ್ಬಾ, ಈ ಸಮಸ್ಯೆಯನ್ನ ನೋಡಿದ್ರೆ ಒಮ್ಮೆ ನೀವು ಕೂಡ ಬೆಚ್ಚಿ ಬೀಳುವುದಂತೂ ಗ್ಯಾರಂಟಿ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 59ನೇ ವಾರ್ಡ್ನ ಜಪ್ಪು ಬಪ್ಪಾಲ್ನ 3ನೇ ಅಡ್ಡ ರಸ್ತೆಯಲ್ಲಿ ಕಂಡುಬಂದಿರೋ ಸಮಸ್ಯೆ. ಈ ಪ್ರದೇಶದಲ್ಲಿ 10 ವರ್ಷಗಳಿಂದ ಈ ಸಮಸ್ಯೆಯನ್ನ ಸ್ಥಳೀಯ ನಿವಾಸಿಗಳು ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ 19 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಿದ್ರೂ ಯಾವುದೇ ಪ್ರಯೋಜನ ಇಲ್ಲ. ಇತ್ತ ಡ್ರೈನೇಜ್ ಸಮಸ್ಯೆಯಿಂದಾಗಿ ಪಕ್ಕದ ಮನೆಯವರಿಗೆ ದಿನನಿತ್ಯ ಸೊಳ್ಳೆ ಕಾಟ. ಈ ಬಗ್ಗೆ ಸ್ಥಳೀಯ ಕಾರ್ಪೊರೇಟ್ ಅಪ್ಪಿಗೆ ದೂರು ನೀಡಿದ್ರೆ ಆ ಎಮ್ಮ ಮಾತ್ರ ಡ್ರೈನೇಜ್ ನೀರನ್ನ ಬಕೆಟ್ನಲ್ಲಿ ತುಂಬಿಸಿಕೊಳ್ಳಲಿ ಎಂದು ಬೇಜವಾಬ್ದಾರಿ ಉತ್ತರ ಕೊಡ್ತಾರಂತೆ. ಇಲ್ಲಿ ಕಟ್ಟಿದ 19 ವರ್ಷ ಆಗ್ತನು, ಅಂಡ್ 5 ವರ್ಷ ದಾಲ ಪ್ರಾಬ್ಲಮ್ ಇದ್ದಾನು. ಇತ್ತ 10 ವರ್ಷ ಡ್ರೈನೇಜ್ ಚರಂಡಿಡೆ ಬಂದುಂಡು. ಎಂಗಲ ಸ್ಥಳೀಯ ಕಾರ್ಪೊರೇಟ್ ಪಂಡದು ಆರು ಚರಂಡಿಗೋಸ್ಕರ 13 ಲಕ್ಷ ಬೇಲೆ ಮಂತೇರು ಅವ ಹಣ ಕಾರ್ಯ ಸರಿ ಆತಿಜಿ. ಎಂಗಲ ಜಾಳಿ ಡ್ರೈನೇಜ್ ಇದ ಬಂದು ಬಣ್ಣೇಕ್ ಬಂಡೇರು ಬಕೆಟ್ ಪತ್ತಲೇಂದು. ಅಪ್ಪ ಎಂಗುಲ ಎಂಗಲ ಸಮಸ್ಯೆ ನೇರಡ ಪನೋಡು. ಎಂಗಲ ಇಲ್ಲ ತೋಡದ ಬರಿಟ್ಟು ವಾಸ ನೆಡುಕುಲ್ಲರ ಅಪ್ಪಿಜಿ. ಜೋಕುಲೇಗ ಸೊಲ್ಲೆದ ಕಾಟ ಜಾಸ್ತಿ ಆತನು ಕೂಡ ಮಲೇರಿಯಾ ಬರಂದೇ ಪುಡಿ ಏಪಲ ಐಕದಾದ ಸಮಸ್ಯೆಗ ಪರಿಹಾರ ಕಾರ್ಪೊರೇಟ ಬಣ್ಣಗ ಬಣ್ಣತೆ ಬಾಕಿ ಡ್ರೈನೇಜ್ ತಮ್ಮೆಲ್ಲ ನಿಗಳು ಬಕೆಟ್ ಬರ್ತಲೇ ಬಾಕಿ ಯಾನು ಕಾರ್ಪೊರೇಟ್ ಯಾನು ದಾಲ ಬೇಲೆ ಮನ್ಪರ ಹಾಕೊಂಡ ಬಂದಿರಾರು. ಜನಪ್ರತಿನಿಧಿಗಳಾಗಿ ಇಂತಹ ಹೇಳಿಕೆ ನೀಡಿರುವುದು ಎಷ್ಟು ಸರಿ? ಜನರ ಸಮಸ್ಯೆಗಳನ್ನ ಬಗೆಹರಿಸಲು ಸಾಧ್ಯವಾಗದ ಕಾರ್ಪೊರೇಟರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಜಪ್ಪು ವಾರ್ಡ್ನ ಭರತ್ ಕುಮಾರ್ ಒತ್ತಾಯಿಸಿದ್ದಾರೆ. ಇಲ್ಲಿವರು ನಮ್ಮ ಶಾಸಕರು ಹೇಳ್ತಾರೆ ನಮ್ಮ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ. ಇದು ನಿಮ್ಮದು ಸ್ಮಾರ್ಟ್ ಸಿಟಿ? ಏನು ಸ್ಮಾರ್ಟ್ ಸಿಟಿ ಇದು? ಇಲ್ಲಿ ಕೊಳಚೆ ನೀರು, ಇದೊಂದು ನಗರ ಪ್ರದೇಶ. ಈ ನಗರ ಪ್ರದೇಶದಲ್ಲಿ ಕೊಳಚೆ ನೀರುಗಳೆಲ್ಲ ಒಂದು ಓಪನ್ ಡ್ರೈನ್ಸ್ ಅಲ್ಲಿ ಹೋಗ್ತಾ ಉಂಟು. ಇದರಿಂದ ಇಲ್ಲಿನ ನಿವಾಸಿಗಳಿಗೆ ಒಂದು ಕೆಲವೊಂದು ಎಷ್ಟೋ ಒಂದು ಕಾಯಿಲೆ ಒಂದು ಬಂದಂತಹ ಸಂದರ್ಭಗಳು ಎದುರಾಗಿದೆ. ಖಂಡಿತವಾಗಿಯೂ ಇದೊಂದು ಇವರೊಂದು ಬೇಜವಾಬ್ದಾರಿ ಅಂತ ಹೇಳಬೇಕು. ಇವರಿಗೆ ಕೆಲಸ ಮಾಡೋದಕ್ಕೆ ಮಾಡಲಾಗದಿದ್ದಾರೆ ಇವರು ರಾಜೀನಾಮೆ ಕೊಡಲಿ, ಅವರು ಬೇರೆ ರಾಜೀನಾಮೆ ಕೊಡಲಿ, ಮನೆ ಕೂತ್ಕೊಳ್ಳಿ. ಅವರು ಇವರಲ್ಲಿ ಸಮಸ್ಯೆ ಹೇಳಿದ್ರೆ ಹೇಳ್ತಾರಂತೆ, ನೀವು ಬಕೆಟ್ ಇಟ್ಕೊಂಡು ಅದನ್ನು ತುಂಬಿಸಿ ಅಂತ. ಬೇಕಾದ್ರೆ ಬಕೆಟ್ ಇಟ್ಕೊಂಡು ಅವರ ಮನೆಗೆ ಕೊಂಡೋಗ್ತೇವೆ, ಶೇಖರಣೆ ಮಾಡಲಿ ಅವರ ಟ್ಯಾಂಕಲ್ಲಿ. ಅವರು ಹಾಕ್ಬೋದು. ಇವರಿಗೆ ನಾನು ಹೇಳೋದೊಂದೇ, ಇವರಿಗೆ ಕೆಲಸ ಮಾಡಲಿಕ್ಕೆ ಆಗುದಿಲ್ವಾ ಕೂಡಲೇ ರಾಜೀನಾಮೆ ಕೊಡಲಿ ಅವರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಡಿ ವೇದವ್ಯಾಸ ಕಾಮತ್ ಜನರ ಸಮಸ್ಯೆಗಳನ್ನು ಆಲಿಸಿದರು. ಜನರ ಸಮಸ್ಯೆಯ ಬಗ್ಗೆ ಪಾಲಿಕೆ ಆಯುಕ್ತರಿಗೆ ಈ ವಾರ್ಡ್ನ ನಿವಾಸಿಗಳ ಜೊತೆಯಲ್ಲಿ ನಾವು ಮನವಿ ನೀಡುವ, ಆದರೆ ಕಾರ್ಪೊರೇಟರ್ ಇಂತಹ ಹೇಳಿಕೆ ನೀಡಿರುವುದು ಅವರಿಗೆ ಶೋಭೆ ತರಲ್ಲ ಎಂದು ಹೇಳಿದರು. ಈ ಮನೆಯ ಈ ಪರಿಸರದ ಜನರು ಅವರಿಗೆ ಕರೆ ಮಾಡಿದಾಗ ಅವ್ರು ಹೇಳ್ತಾರಂತೆ, ನೀವು ಏನು ಡ್ರೈನೇಜ್ ಬರ್ತಾ ಇದೆ ತೊಡಗೆ ಅದನ್ನು ಬಕೆಟ್ನಲ್ಲಿ ಹಿಡ್ಕೊಂಡು ನೀವು ಶೇಖರಿಸಿ ಅಂತ ಹೇಳುವ ಮಾತನ್ನು ಹೇಳ್ತಾರಂತೆ. ಈ ರೀತಿಯ ಒಂದು ವ್ಯವಸ್ಥೆ ಇದ್ರೂ ಕೂಡ ಅವರು ಈ ರೀತಿಯ ಒಂದು ಮಾತನ್ನು, ಈ ರೀತಿಯ ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದು ಕೂಡ ಈ ಜನರು ಇಷ್ಟು ಸಮಯದಿಂದ ಮತ್ತು ತಾಳ್ಮೆಯಲ್ಲಿದ್ದಾರೆ. ಅವರಿಗೆ ಏನೋ ಒಂದು ಆಶಾದಾಯಕವಾಗಿ ಅವರು ತಮ್ಮ ಜನಪ್ರತಿನಿಧಿ ಕೇಳಿದರೆ ಈ ರೀತಿ ಹೇಳುವಂಥದ್ದು ಬಹಳ ಬಹಳ ದುಃಖಕರ. ಮತ್ತು ಆ ಜನಪ್ರತಿನಿಧಿ ಆಗಿ ಕೆಲಸ ಮಾಡ್ತೀನಂತ ಹೇಳಿ ಜನರ ಏನು ಮತವನ್ನು ಪಡೆದುಕೊಂಡು ಜನಪ್ರತಿನಿಧಿ ಆದ ನಂತರ ಈ ರೀತಿಯ ಉಡಾಪೆ ಮಾತನ್ನು ಹೇಳೋದು ದುಃಖಕರ. ಮತ್ತು ಇವರ ಏನು ಇವರ ಈ ವಿಷಯದಲ್ಲಿ ಏನು ನ್ಯಾಯ ತೆಗೆದುಕೊಡಬೇಕು ಅದಕ್ಕೆ ಈ ಪರಿಸರ ಜನರನ್ನು ಒಟ್ಟುಕೊಂಡು ಅವರ ಒಂದು ಮನವಿಯನ್ನು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಡುವಷ್ಟು ದೃಷ್ಟಿಯಲ್ಲಿ ನಮ್ಮ ಎಲ್ಲ ಇಲ್ಲಿಯ ಪದಾಧಿಕಾರಿಗಳು ಸಂಪೂರ್ಣವಾಗಿ ನಾವು ಅದಕ್ಕೆ ಅದರ ಬೆನ್ನ ಹಿಂದೆ ಬಿದ್ದು ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳು ಮಾತ್ರ ಕ್ಯಾರಿ ಮಾಡ್ತಾ ಇಲ್ಲ. ಇತ್ತ ಸಮಸ್ಯೆ ಅಂತ ಹೇಳಿಕೊಂಡ್ರೆ ಕಾರ್ಪೊರೇಟರ್ ಮಾತ್ರ ಬಕೆಟ್ ಹಿಡ್ಕೊಳ್ಳಿ ಎಂದು ಹಾರಿಕೆಯ ಉತ್ತರ ನೀಡುತ್ತಿರುವುದು ಎಷ್ಟು ಸರಿ? ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲಿ ಎಂಬುದು ನಮ್ಮ ಆಶಯ.
ನಾಗೇಶ್ ಕಾವೂರು ವಿ ಫೋನ್ ಇಸ್ 24/7 ಮಂಗಳೂರು.